Audio Jungle. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ನಾವು ಕನಸಲ್ಲಿ ಪರೀಕ್ಷೆಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಮುಖ್ಯವಾಗಿ ಆಧ್ಯಾತ್ಮಿಕ ಅರ್ಥ ಏನು ಅಂತ ತಿಳಿಯೋಣ. ಇನ್ನು ಪರೀಕ್ಷೆಯ ಬಗ್ಗೆ ಆಧ್ಯಾತ್ಮಿಕ ಅರ್ಥ ಏನಂದ್ರೆ, ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಧನಾತ್ಮಕ ಸಂಕೇತ, ಅಂದ್ರೆ ಪಾಸಿಟಿವ್ ಡ್ರೀಮ್ ಅಂತಾನೆ ಹೇಳ್ಬೋದು. ಕನಸು ಅಂದ್ರೆ ಸಂತೋಷ, ಭರವಸೆ ಮತ್ತು ಉತ್ತಮ ವೈಶಿಷ್ಟ್ಯವನ್ನ ಸೂಚಿಸುತ್ತೆ. ಇನ್ನು ಪರೀಕ್ಷೆಗಳ ಬಗ್ಗೆ, ಕನಸು ಅಂದ್ರೆ ಸ್ವೀಕಾರ ಮತ್ತು ಗೌರವ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಸಿಗುತ್ತೆ ಅಂತ ಅರ್ಥ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಪರೀಕ್ಷೆಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ, ನೀವು ಭಯದಿಂದ ಪರೀಕ್ಷೆಗೆ ಹಾಜರಾಗುವ ಕನಸು ಅಥವಾ ನೀವು ಪರೀಕ್ಷೆಯಿಂದ ಓಡಿ ಹೋಗುವಂತಹ ಕನಸು ಅಂದ್ರೆ ಮುಂದಿನ ಜೀವನದಲ್ಲಿ ಹತಾಶೆ ಮತ್ತು ಅತೃಪ್ತಿಯ ಸಂಕೇತ ಅಂತ ಹೇಳ್ಬೋದು. ಇನ್ನು ನಿಮ್ಮ ಆಸೆಯು ಈಡೇರುವುದಿಲ್ಲ ಅಂತ ಕೂಡ ಹೇಳ್ಬೋದು. ಇನ್ನು ನೀವು ಸಮಸ್ಯೆಗಳಿಂದ ಪಲಾಯನಗೊಳ್ಳುವುದರಿಂದಾಗಿ ನಿಮ್ಮ ಜೀವನವು ಕೆಳಮಟ್ಟಕ್ಕೆ ಇಳಿಯುತ್ತೆ, ಅಂದ್ರೆ ನೀವು ಜೀವನದಲ್ಲಿ ಕಷ್ಟವನ್ನೇ ಎದುರಿಸಬೇಕಾಗುತ್ತೆ ಅಂತ ಅರ್ಥ. ಅದರ ಬದಲಾಗಿ, ಓಡಿ ಹೋಗುವುದರ ಬದಲಾಗಿ ಅದನ್ನ ಧೈರ್ಯದಿಂದ ಫೇಸ್ ಮಾಡಬೇಕು ಅಂತ ಅರ್ಥ. ಎರಡನೆಯದಾಗಿ, ನೀವು ಕೇವಲ ಪರೀಕ್ಷೆ ನಡೆಯುತ್ತಿರುವುದನ್ನ ನೋಡುತ್ತೀರಾ ಮತ್ತು ನೀವು ಅದರಲ್ಲಿ ಭಾಗವಹಿಸುವುದಿಲ್ಲ ಅಂದ್ರೆ ಇದು ಹೊಸ ಸಂಬಂಧ ಅಥವಾ ವೃತ್ತಿ ಜೀವನದ ಪ್ರಗತಿಯ ಸೂಚನೆ ಕೂಡ ಆಗಿರಬಹುದು. ಮೂರನೆಯದಾಗಿ, ಪರೀಕ್ಷೆಯಲ್ಲಿ ನೀವು ಸಂತೋಷವಾಗಿದ್ದೀರಿ ಅಂತ ಕನಸು ಕಾಣುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷದ ಸಂದರ್ಭ ಅಥವಾ ಒಟ್ಟಿಗೆ ಸೇರುವ ಸೂಚನೆಯಾಗಿರುತ್ತೆ, ಇದರರ್ಥ ಯಶಸ್ಸು ಕೂಡ. ಇನ್ನು ಪರೀಕ್ಷೆಯ ಬಗ್ಗೆ ಕನಸು ಕಾಣುವುದು ಸಾಮಾನ್ಯವಾಗಿರುತ್ತೆ, ಹಾಗಾಗಿ ಕೆಲವೊಬ್ಬ ವ್ಯಕ್ತಿಗಳು ಪರೀಕ್ಷೆಯ ಬಗ್ಗೆ ಕನಸನ್ನ ಕಾಣುತ್ತಾನೆ ಇರುತ್ತಾರೆ. ಯಾಕಂದ್ರೆ ಅದು ಜೀವನದಲ್ಲಿ ನಮ್ಮ ಆಳವಾಗಿ ಬೇರೂರಿ ಇರುತ್ತೆ. ಹಾಗಾಗಿ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಅರ್ಥಗಳು ಇರೋದಿಲ್ಲ, ಕೆಲವೊಂದು ಕನಸಿಗೆ ಮಾತ್ರ ಕೆಲವೊಂದು ಅರ್ಥಗಳು ಇರುತ್ತೆ.